ಮದುವೆ ಒಂದು ಬಹಳ ವಿಶೇಷವಾದ ಮದುವೆ. ಸಮರ್ಥ ನಮ್ಮಲ್ಲಿ ಅನೇಕ ವಿವಾಹಗಳನ್ನ ಮಾಡಿದ್ದೀವಿ, ಇದರಲ್ಲಿ ಒಂದು ಬಹಳ ವಿಶೇಷತೆ ಇದೆ ಅಂತ ಅನಿಸುತ್ತೆ ನನಗೆ. ಮದುವೆ ಆದ ಇಬ್ಬರು ಸಂಪೂರ್ಣ ಅಂಧರು, ಮೀನಾಕ್ಷಿ ಮತ್ತು ಶಿವಲಿಂಗಯ್ಯ. ಕೆಲವು ದಿವಸಗಳ ಹಿಂದೆ ನಮ್ಮ ಹಳೆಯ ವಿದ್ಯಾರ್ಥಿನಿ ನರಸಮ್ಮ, ಅವಳ ಹೆಸರೀಗ ಅಸ್ಮಾ ಅಂತ, ಅವಳು ಒಂದು ದಿವಸ ಫೋನ್ ಮಾಡಿ ಹೇಳಿದ್ದು, ಅಣ್ಣ ಈ ಥರ ಇಬ್ಬರು ನಮ್ಮ ಮನೇಲಿದ್ದಾರೆ, ಅವರಿಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ, ಅವ್ರ ಮನೇಲಿ ಒಪ್ತಾ ಇಲ್ಲ, ಅವ್ರ ಮದುವೆ ಮಾಡಿಸ್ಕೊಡ್ಬೇಕು ಸಮರ್ಥನೆಯಿಂದ. ಎಲ್ಲಿದ್ದಾರಮ್ಮ? ನನ್ನ ಮನೇಲೇ ಇಟ್ಕೊಂಡಿದ್ದೀನಿ ಸರ್ ಅವ್ರನ್ನ ಒಂದು ತಿಂಗಳಿಂದ. ವಾವ್, ಎಂಥ ಒಂದು ಧೈರ್ಯಮ್ಮ ನಿನಗೆ, ನೀನೇ ಕಷ್ಟದಲ್ಲಿದೆಯಾ, ನಿಮ್ಮ ಯಜಮಾನರು ಬ್ಲೈಂಡು, ನಿಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ, ಅಂಥ ಒಂದು ಸಮಸ್ಯೆಯಲ್ಲಿ ನೀನಿದ್ದರೂ ಇಂಥವ್ರು ನಾವು ಹೆಲ್ಪ್ ಮಾಡಬೇಕು ಅಂತ ನೀನು ಇಷ್ಟು ಮಾಡುವಾಗ ಖಂಡಿತವಾಗಿ ಸಮರ್ಥ ನಮ್ಮ ನಿನ್ನ ಜೊತೆ ಇರುತ್ತೆ, ಈ ಮದುವೆ ನಾವು ಖಂಡಿತ ಮಾಡಿಸೋಣ ಅಂತ ಹೇಳಿ ನಾನು ಅವತ್ತು ಯೋಚನೆ ಮಾಡದೆ ಮಾತು ಕೊಟ್ಟೆ. ಅಂತೆಯೇ ನಮ್ಮ ಟ್ರಸ್ಟಿಯಾದ ವಸಂತಿ ಮೇಡಮ್ ಮತ್ತು ದೇವರಾಜ್ ಮತ್ತು ಎಲ್ಲ ಸಮರ್ಥ ನಮ್ಮ ಕುಟುಂಬದವರು ಮತ್ತು ಕೆಲವು ದಾನಿಗಳೆಲ್ಲ ಮುಂದೆ ಬಂದು ಈ ಒಂದು ಇವತ್ತು ಮದುವೆಯನ್ನು ನೆರವೇರಿಸಿ ನಿಮ್ಮ ತಮ್ಮ ಸಮ್ಮುಖದಲ್ಲಿ ನಡೆಸ್ಕೊಟ್ಟಿದ್ದಾರೆ, ತುಂಬ ಒಂದು ಸಂತೋಷ ಆಗುತ್ತೆ. ಸರ್, ನಮ್ಮದು ತುಮಕೂರು, ನಮಗೆ ಹಸ್ಮಕ್ಕ ಅಂತ ಒಬ್ಬರು ಪರಿಚಯ ಆದರು 2 ವರ್ಷದಿಂದೆ. ಎರಡು ವರ್ಷದಿಂದ ಸರ್ ಅವ್ರ ಕಡೆಯಿಂದ ನನಗೆ ಹುಡುಗ ಪರಿಚಯ ಆಗಿದ್ದು ಸರ್. ಹೆಂಗ್ ಪರಿಚಯ ಆದ್ರು ಅಲ್ಲ, ಏನೇನು ಮಾಡ್ಕೊಂಡಿದ್ರ ಆಗ ಸರ್? ಏನು ಅಂದರೆ ನಾನು ಕಂಪ್ಯೂಟರ್ ಕಲಿತಾ ಇದ್ದೆ ದಾರಿದೀಪ ಟ್ರಸ್ಟಲ್ಲಿ, ಹಂಗಾಗಿ ಹಸ್ಮಕ್ಕ ನಂಗೆ ಪರಿಚಯ ಆಗಿದ್ದು ಅಲ್ಲೇ ಸರ್, ಅಲ್ಲಿದ್ದಾಗಲೇ ಪರಿಚಯ ಆಗಿದ್ದು. ಈಗ ನಿಮ್ಮ ಮನೆಯವರು ಕೂಡ ಅಲ್ಲೇ ಪರಿಚಯ ಆಗಿದ್ದೀಗ? ಹಾಂ ಸರ್, ಹೌದು. ಆಯಿತು, ಈಗ ನಂಬರ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಫ್ರೆಂಡ್ಶಿಪ್ ಆಯಿತಾ ಹಿಂಗೆ ಅಂತ? ಹಾಂ ಸರ್, ಅಂದರೆ ಫಸ್ಟ್ ಮಾತಾಡಿದ್ವಿ, ಆಮೇಲೆ ಇವ್ರ ಮನೆಯವ್ರಿಗೂ ಕೇಳಿದ್ರಿ, ಇವರು ಅವ್ರ ಅಮ್ಮನ ಕೇಳಿದ್ರು, ಅವರು ಒಪ್ಪಲಿಲ್ಲ ಸರ್, ಇವರೇ ಡಿಸೈಡ್ ಮಾಡಿ ಮದುವೆ ಆಗೋಣ ಅಂತ. ಡೈರೆಕ್ಟಾಗಿ ಮದುವೆ ಆಗ್ಬಿಟ್ರೆ ಅಥವಾ ನೀವು ಲವ್ ಮಾಡಿ ಮದುವೆ ಆಗಿದ್ದಾ? ಲವ್ ಮಾಡಿ ಸರ್. ಯಾರು ಈಗ ಪ್ರಪೋಸ್ ಮಾಡಿದ್ದು? ಇವರೇ ಸರ್. ಏನಂದ್ರು? ಏನಂದ್ರು? ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಯಾವತ್ತು ಹೇಳಿದ್ರು? ಎಲ್ಲಿ ಕರ್ಕೊಂಡು ಹೋಗಿ ಮಾತಾಡಿದ್ರು? ಎಲ್ಲೂ ಮೀಟ್ ಆಗಿಲ್ಲ ಸರ್, ಇಲ್ಲೇ ಬಂದು ಮೀಟ್ ಆಗಿತ್ತು. ಅಲ್ಲ, ಮತ್ತೆ ಲವ್ ಮಾಡ್ತೀರಿ ಅಂತ ಹೆಂಗ್ ಗೊತ್ತಾಯ್ತು? ಫೋನಲ್ಲೇ ಮಾತಾಡಿದ್ವಿ ಸರ್. ಅವರೇ ಕೇಳಿದ್ದು? ಓಕೆ ಸರ್. ಇವಾಗ ನಿಮ್ದು ಹೇಳಿ ಸರ್. ಏನಂತ ಹೇಳಿದ್ರಿ ಸರ್? ನಮಗೆ ಒಬ್ಬರು ದೊರೆಯಣ್ಣ ಅಂತ ಪರಿಚಯ ಆಗಿದ್ರು, ನನ್ನ ಸ್ನೇಹಿತೆ ಸರ್ ಅವರು. ನಮ್ಮ ಓಣಿ ಬ್ಲೈಂಡ್ ಕಮಿಟಿಯಿಂದ ಅವ್ರ ಪರಿಚಯ ಆಗಿದ್ದು, ಅವರಿಂದ ಅಸ್ಮಕ್ಕ ಅಂತ ಅವರು ಪರಿಚಯ ಆಗಿದ್ದು ಸರ್. ಇವರು ಇವರಿಂದ ಹೆಲ್ಪ್ ಮಾಡಿದ್ರಲ್ಲ ಸರ್, ಅವ್ರ ಪರಿಚಯ ಆಗಿದ್ದು. ಅವ್ರಿಗೆ ಒಂದು ಹುಡುಗಿನ ಹುಡುಗಿ ಅಂತ ಕೇಳಿದೆ ಸರ್. ಮತ್ತು ಆ ತಕ್ಷಣಕ್ಕೆ ಎಲ್ಲೂ ವರ್ಕ್ ಇರಲಿಲ್ಲ ನನಗೆ, ಆದರೆ ಅವ್ರು ಹೇಳಿದ್ರು ಸ್ವಲ್ಪ ಎಲ್ಲರೂ ವರ್ಕ್ ಇದ್ದರೆ ಸ್ವಲ್ಪ ಬೆಸ್ಟು ಅಂತ ಹೇಳಿದ್ರು. ಅದು ಮತ್ತೆ ಅವರೇ ಕರೆಸ್ಕೊಂಡು ಇವಾಗ ಒಂದು ರೆಸ್ಟೋರೆಂಟಲ್ಲಿ ಸರ್ ಗ್ರೀಟಿಂಗ್ಸ್ ಮಾಡೋದು, ಅಲ್ಲಿ ನಾವಿಬ್ರಿಗೂ ಕೆಲಸ ಕೊಡಿಸಿ ಮದುವೆ ಮಾಡ್ಸೋಕ್ಕೆ ಅವರೇ ರೆಡಿ ಮಾಡಿಸ್ ಅವರೇ ಸರ್ ಎಲ್ಲ ಸಪೋರ್ಟ್. ಸರ್, ಫಸ್ಟ್ ಪರಿಚಯ ಆದ ತಕ್ಷಣ ನಾವು ಸರ್ ಒಂದೆರಡು ದಿವಸ ಮಾತಾಡೋಕೆ ಸಂಕೋಚ ಅನ್ಸ್ಬಿಡ್ತು ನಮ್ಗೆ. ಸರ್, ಪ್ರಪೋಸ್ ಏನಲ್ಲ, ಫೋನಲ್ಲೇ ಮಾಡಿದ್ದೆ ಸರ್. ಸರ್, ಪ್ರಪೋಸ್ ಮಾಮೂಲಿ ಐ ಲವ್ ಹೇಳದೆ ಸರ್. ಡೇಟು ಮರ್ತಕೊಂಡಿದ್ದೀವಿ ಸರ್. ನಾನು ಒಂದು 15 ದಿವಸ ತಗೊಂಡೆ ಸರ್. ಮನೆಯವರು ಯಾರು ಒಪ್ಪಲಿಲ್ಲ ಸರ್ ಕೇಳಿದಕ್ಕೆ. ಇಬ್ರು ಬ್ಲೈಂಡ್, ನಿಮ್ ಸೇವೆ ನಾವೇ ಮಾಡ್ಬೇಕು, ಅದ್ ಹೆಂಗ ಒಪ್ಪಕ್ಕಾಗುತ್ತೆ ಅಂತ ಎಲ್ಲ ಅಂದ್ರು ಸರ್. ಅದಕ್ಕೆ ನಾವು ಇಬ್ರು ಒನಾಗ್ ಡಿಸೈಡ್ ಮಾಡಿ ಹಸ್ಮಾಕುನ್ ಹತ್ರ ಹೇಳಿದ್ವಿ. ಅವರು ವಸಂತಿ ಮೇಡಮ್ಮು ಮತ್ತೆ ಮಾಂತೆ ಸರು ಅವ್ರ ಹತ್ರ ಬಂದು ಮಾತಾಡಿ ಅವರು ಸಪೋರ್ಟ್ ಮಾಡಿ, ಇವರು ಅವರೆಲ್ಲ ಸೇರಿ ಸಪೋರ್ಟ್ ಮಾಡಿದ್ರು ಸರ್.